ಈಗ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಈಗ ಯೆಹೆಜ್ಕೇಲ 21ನೇ ಅಧ್ಯಾಯದಿಂದ 25ರವರೆಗೂ ನಾವು ಓದ್ಕೊಳ್ಳೋಣ. ಮೊದಲನೇದಾಗಿ 21ನೇ ಅಧ್ಯಾಯವನ್ನು ಪೂರ್ತಿಯಾಗಿ ನಮ್ಮ ಮಧ್ಯದಲ್ಲಿರುವಂತಹ ಸಹೋದರಿ ವರಲಕ್ಷ್ಮಿ ಅವರು KRS ಇಂದ ಓದಬೇಕೆಂಬುದ ಕೇಳ್ಕೊತೀನಿ. ವರಲಕ್ಷ್ಮಿ ಸಿಸ್ಟರ್, ವರಲಕ್ಷ್ಮಿ ಸಿಸ್ಟರ್, ಬ್ರದರ್ ಕೇಳಿಸ್ತಾ ಇದೆಯಾ? ಹಾಂ ಸಿಸ್ಟರ್, ಓದಿ ಸಿಸ್ಟರ್, ಹಲೋ, ಸಿಸ್ಟರ್ ಕೇಳಿಸ್ತಾ ಇದೆ, ಓದಿ. ಕೇಳಿಸ್ತದೆ. ಓಕೆ ಓಕೆ. ಯಹೋವನ ಖಡ್ಗ, ಪ್ರವಾದಿಯ ದುಃಖ. ಯಹೋವನು ಈ ವಾಕ್ಯವನ್ನು ನಮಗೆ ದಯಪಾಲಿಸಿದನು. ನರಪುತ್ರರೇ, ನೀನು ಯೆರೂಸಲೇಮಿಗೆ ಅಭಿಮುಖವಾಗಿ ಅಲ್ಲಿನ ಪವಿತ್ರ ಸ್ಥಳಗಳ ಕಡೆಗೆ ಪ್ರಸ್ತಾಪನವನ್ನೆತ್ತಿ ಆ ದೇಶಕ್ಕೆ ನಾನು ನಿನಗೆ ವಿರೋಧವಾಗಿದ್ದೇನೆ. ನನ್ನ ಖಡ್ಗವನ್ನು ಓರೆಯಿಂದ ಹಿಡಿದು ನಿನ್ನಲ್ಲಿರುವ ಶಿಷ್ಟರನ್ನು ದುಷ್ಟರನ್ನು ಸಂಹರಿಸಿ ಬಿಡುವೆನು. ನಾನು ನಿನ್ನಲ್ಲಿನ ಶಿಷ್ಟರನ್ನು ದುಷ್ಟರನ್ನು ಸಂಹರಿಸಬೇಕೆಂದಿರುವುದರಿಂದ ನನ್ನ ಖಡ್ಗವು ಓರೆಯಾಗಿ ಹೊರಟು ತೆಂಗಲಿಂದ ಬಡವನವರೆಗೂ ಸಕಲ ನರಪ್ರಾಣಿಗಳ ಮೇಲೆ ಬೀಳುವುದು. ಆಗ ಯಹೋವನಾದ ನಾನೇ ನನ್ನ ಖಡ್ಗವನ್ನು ಓರೆಯಿಂದ ಹಿಡಿದಿದ್ದೇನೆ ಎಂಬುದು ಎಲ್ಲ ನರಮನುಷ್ಯನವರಿಗೂ ಗೊತ್ತಾಗುವುದು. ಅದು ಪುನಃ ಓರೆಗೆ ಸೇರದು. ನರಪುತ್ರನೇ, ಓರೆ ಮೊರೆ ಇಡು. ಸ್ವಂತ ಮುರಿಯವಷ್ಟು ದುಃಖದಿಂದ ಜನರು ಮುಂದೆ ನರಳಾಡು. ಏಕೆ ನರಳಾಡುತ್ತಿ ಎಂದು ಅವರು ನಿನ್ನನ್ನು ಕೇಳಲು, ನೀನು ಅವರಿಗೆ ದುರ್ವಾಸನೆಯ ನಿಮಿತ್ತ ನರಳುತ್ತೇನೆ, ಇಪೋ ವಿಪತ್ತು ಬಂತು, ಎಲ್ಲ ಹೃದಯವು ಕರಗಿ ನೀರಾಗುವುದು, ಎಲ್ಲರ ಕೈ ಜೋಲು ಬೀಳುವುದು, ಎಲ್ಲರ ಮನಸ್ಸು ಕುಂದುವುದು, ಎಲ್ಲರ ಮೊಣಕಾಲು ನೀರಿನಂತೆ ಚಂಚಲವಾಗುವುದು. ಇಗೋ ಬಂತು, ಆಯಿತು, ಇದು ಕರ್ತನಾದ ಯಹೋವನ ನುಡಿ ಎಂದು ಉತ್ತರ ಕೊಡು. ಖಡ್ಗ ಗೀತೆ. ಆಮೇಲೆ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರರೇ, ಕರ್ತನು ಹೀಗೆನ್ನುತ್ತಾನೆ ಇಂತೆನ್ನುತ್ತಾನೆ ಎಂಬುದಾಗಿ ನುಡಿದು ಹೀಗೆ ಸಾರು. ಆಹಾ, ಖಡ್ಗ ಖಡ್ಗ ಸಾಣಿ ಹಿಡಿದಿದೆ, ಸಿಕ್ಕಿದೆ, ಸಂಹರಿಸುವಂತೆ ಸಾಣೆ ಹಿಡಿದಿದೆ, ಮಿಂಚುವಂತೆ ತಿಳಿಯಿಕ್ಕಿದೆ. ನಮ್ಮ ಕುಮಾರನ ರಾಜದಂಡವು ಮಿಕ್ಕ ಎಲ್ಲ ದಂಡಗಳನ್ನು ತಿರಸ್ಕರಿಸುತ್ತದಲ್ಲ ಎಂಬುದಾಗಿ ನಾವು ಸಂಭ್ರಮ ಪಡಬಹುದೇ? ಖಡ್ಗವು ಕೈಗೆ ಸಿದ್ಧವಾಗುವಂತೆ ಸಿಕ್ಕುವುದಕ್ಕೆ ಕೊಟ್ಟಿದೆ. ಘಾತಕನ ಕೈಗೆ ಈಡಾಗುವ ಹೀಗೆ ಸಾಣೆ ಹಿಡಿದಿದೆ, ಸಿಕ್ಕಿದೆ. ನರಪುತ್ರನೇ, ಕೂಗಿಕೋ, ಗೋಳಾಡು. ಖಡ್ಗವು ನನ್ನ ಜನರ ಮೇಲೆಯೂ ಇಸ್ರಾಯೇಲರ ಪ್ರಭುಗಳೆಲ್ಲರ ಮೇಲೆಯೂ ಬಿದ್ದಿದೆ. ಆ ಪ್ರಭುಗಳು ನನ್ನ ಜನರೊಂದಕ್ಕೆ ಖಡ್ಗಕ್ಕೆ ತುತ್ತಾಗಿದ್ದಾರೆ. ಕೊಡೆಯನ್ನು ಬಡಿದಿಕ್ಕೋ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಶೋಧನೆಯು ಸಂಭವಿಸಿತು, ತಿರಸ್ಕರಿಸಿದ್ದರಿಂದ ರಾಜದಂಡವೇ ನಾಶವಾಗದೆ ಗತಿಯೇನು? ನರಪುತ್ರನೇ, ನೀನು ದೈವ ಸಂಕಲ್ಪವನ್ನು ಸಾರಿ ಚಪ್ಪಾಳೆ ಬಡಿ. ಖಡ್ಗವು 2ರಷ್ಟು 3ರಷ್ಟು ಸಂಹರಿಸಲಿ. ಪ್ರಜೆಯನ್ನು ಹಿತಿಸುವ ಖಡ್ಗ, ಸುತ್ತಲೂ ಬೀಸಿ ಅಧಿಪತಿಯನ್ನು ಹತ್ತಿಸುವ ಖಡ್ಗ, ಅವರ ಹೃದಯವು ನೀರಾಗಿ ಬಹುಜನ ಎಡರಿದಿರುವಂತೆ ಸಂಹರಿಸುವ ಖಡ್ಗವನ್ನು ಅವರ ಪುರದ್ವಾರಗಳಿಗೆಲ್ಲ ತಂದಿದ್ದೇನೆ. ಆಹಾ, ಮಿಂಚಿನಂತೆ ಮಿಂಚುತ್ತದೆ, ವಧೆಗಾಗಿ ಉಜ್ಜಿದೆ. ಖಡ್ಗವೇ, ಏಕಾಗ್ರವಾಗಿ ಬಲಕ್ಕೆ ಹೋಗು, ಸಿದ್ಧವಾಗಿ ಎಡಕ್ಕೆ ಸಾಗು, ನಿನ್ನ ಮುಖವಿದ್ದ ಕಡೆಗೆ ಹೊರಡು. ನಾನು ಚಪ್ಪಾಳೆ ಬಡಿದು ನನ್ನ ರೋಷವನ್ನು ತೀರಿಸಿಕೊಳ್ಳುವೆನು. ಕರ್ತನಾದ ನಾನೇ ಇದನ್ನು ನುಡಿದಿದ್ದೇನೆ. ಶತ್ರುರಾಜನ ಆಗಮನ. ಯಹೋವನು ನನಗೆ ಮತ್ತೊಂದು ವಾಕ್ಯವನ್ನು ದಯಪಾಲಿಸಿದನು. ನರಪುತ್ರನೇ, ಬಾಬಿಲೇನಿನ ಅರಸನ ಖಡ್ಗವು ಬರುವುದಕ್ಕೆ 2 ದ್ವಾರಗಳ ದಾರಿಗಳ ನಕ್ಷೆಯನ್ನು ಬರೆ. ಅವೆರಡೂ ಒಂದೇ ದೇಶದಿಂದ ಹೊರಟ ಆಗಾಗಲಿ. ಒಂದೊಂದು ಪಟ್ಟಣಕ್ಕೆ ಹೋಗುವ ದಾರಿಯು ಮೊದಲಲ್ಲಿ ಕೈಮರವನ್ನು ಚಿತ್ರಿಸು. ಅರಣ್ಯರ ರಬ್ಬಾ ಎಂಬ ಪಟ್ಟಣಕ್ಕೂ ಯಹೂದದೊಳಗಿನ ಕೋಟೆ ಕೊತ್ತಲೆಗಳಿಂದ ಕೂಡಿದ ಯೆರೂಸಲೇಮಿಗೂ ಖಡ್ಗಕ್ಕೂ ಬರುವುದಕ್ಕೆ ದಾರಿಗಳನ್ನು ಮಾಡು. ಮಾರ್ಗವು ಒಡೆಯುವ ಸ್ಥಳದಲ್ಲಿ 2 ದಾರಿಗಳ ಮೊದಲಲ್ಲಿ ಬಾಬಿಲೇನಿನ ಅರಸನು ಶಕುನ ನುಡಿಯುವುದಕ್ಕೆ ನಿಂತಿದ್ದಾನೆ. ಬಾಣಗಳನ್ನು ಕಲಕಿ ವಿಗ್ರಹಗಳನ್ನು ಪ್ರಶ್ನೆ ಕೇಳಿ ಕಾಳಜಿಯನ್ನು ಪರೀಕ್ಷಿಸಿದ್ದಾನೆ. ಯೆರೂಸಲೇಮ್ ಗುರುತಿನ ಬಾಣವು ಅದರ ಬಲಗೈಗೆ
ಸಿಕ್ಕಿದೆ. ಬಿತ್ತಿ ಭೇದಕನ ಯಂತ್ರಗಳನ್ನು ನಿಲ್ಲಿಸಿ ಬಾಯಿ ಬಿಟ್ಟು ಸಂಹಾರ ಧ್ವನಿಗೈದು ಕೂಗಿ, ಹೌದು, ಬಿತ್ತಿ ಭೇದಕ ಯಂತ್ರಗಳನ್ನು ಪುರದ್ವಾರಗಳಿಗೆ ನಿಲ್ಲಿಸಿ ದಿಬ್ಬ ಹಾಕಿ ಒಡ್ಡು ಕಟ್ಟಬೇಕೆಂದು ಅದರಿಂದ ಸೂಚನೆವಾಯಿತು. ಪುರ ನಿವಾಸಿಗಳು ತಾವು ಈ ಅರಸನಿಂದ ಮಾಡಿಸಿಕೊಂಡ ಪ್ರಯಾಣಗಳಲ್ಲಿ ಭರವಸೆ ಇಟ್ಟು ಆ ಶಕುನವು ಸುಳ್ಳೆಂದು ಭಾವಿಸಿದರು. ಆದರೆ ಅವರು ಅವರ ಅಧರ್ಮವನ್ನು ಬಯಲಿಗೆ ತರಲು ಅವರ ಕೈಗೆ ಸಿಕ್ಕ ಬೀಳುವರು. ದುರ್ಗತಿ ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಅಪರಾಧಗಳು ಬಯಲಿಗೆ ಬಂದು ನಿಮ್ಮ ಪಾಪಗಳು ನಮ್ಮ ಮಾರ್ಗಗಳನ್ನೆಲ್ಲ ತಲೆದೂರಿ ನೀವು ನಿಮ್ಮ ಅಧರ್ಮವನ್ನು ನನ್ನ ಜ್ಞಾಪಕಕ್ಕೆ ತಂದು ಪಾಪಿಗಳಿಗಾಗಿ ನನ್ನ ನೆನಪಿಗೆ ಬಂದಿರಲಾದ ಕಾರಣ ಶತ್ರುವಿನ ಕೈಗೆ ಸಿಕ್ಕಿ ಬೀಳದಿರಲಿ. ಇಸ್ರಾಯೇಲಿನ ದೊರೆಗೆ, ದುಷ್ಟನೇ, ಭ್ರಷ್ಟನೇ, ನಿನಗೆ ಸಮಯವೂ ಹತ್ತದಿಸದೆ ಇದ್ದೇ ನಿನ್ನ ಅಪರಾಧದ ಕಡೆಗಾಲ. ಕರ್ತನಾದ ಯೆಹೋವನು ನಿಂತಿರುತ್ತಾನೆ, ಮುಂದರ್ಶನವನ್ನು ಕಿತ್ತಿ ಬಿಡು, ಕಿರೀಟವನ್ನು ಎತ್ತಿ ಹಾಕು, ಎಲ್ಲವೂ ವ್ಯವಸ್ಥಿತವಾಗಲಿ. ಕೆಳಗಿದ್ದವುದನ್ನು ಮೇಲೆ ಮಾಡು, ಮೇಲಿರುವುದನ್ನು ಕೆಳಗೆ ಮಾಡು. ನಾನು ದೊಬ್ಬಿ ಬಿಡಿದನು, ದೊಬ್ಬಿ ಬಿಡಿದನು, ದೊಬ್ಬಿ ಬಿಡಿದನು. ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗಾಗಿ ಒಂದು ಇಂತಿರುದು ಅವನಿಗಾಗಿ ರಾಜ್ಯವನ್ನು ವಹಿಸುವೆನು. ಅವನ ಮೇಲೆ ಬೀಳುವ ಖಡ್ಗ. ನರಪುತ್ರನೇ, ನೀನು ದೈವ ಸಂಕಲ್ಪವನ್ನು ಪ್ರಕಟಿಸುತ್ತಾ ಹೀಗೆ ನುಡಿ. ಅಮ್ಯೋನನ್ಯರ ವಿಷಯದಲ್ಲಿಯೂ ಅವರು ಮಾಡುವ ದೂಷಣೆಯ ವಿಷಯದಲ್ಲಿಯೂ ಕರ್ತನಾದ ಯೆಹೋವನು ನಿಂತೆನ್ನುತ್ತಾನೆ. ಆಹಾ, ಖಡ್ಗ ಖಡ್ಗ ಸಂಬಂಧಿಸುವುದಕ್ಕೆ ಹಿರಿದಿದೆ, ಮುಂಚುವಂತೆ ತೀರಾ ಸಿಕ್ಕಿದೆ. ಅಮೋರಿಯನೇ, ನೀನು ಜ್ಯೋತಿಷರು ಮಿಥ್ಯರನ್ನು ಸಾಕ್ಷಾತ್ಕರಿಸಿ ಸುಳ್ಳು ಸುಳ್ಳಾಗಿ ಕಣಿಗೇಳುತ್ತಿದ್ದಾರೆ. ಸಮಯವು ಹತ್ತಿಸಿದರೆ ಅಪರಾಧವು ಕಡೆಗಾಲವು ಸಂಭವಿಸಿ ಹತ್ತಲಾಗಿ ಬಿದ್ದಿರುವ ದುಷ್ಟರ ಗತಿಯನ್ನು ನೋಡು. ಜೋಯಿಸರನ್ನು ನಂಬಿದ ನೀನು ಆ ದುಷ್ಟರ ಕತ್ತುಗಳ ಮೇಲೆ ಒರಗಿ ಹಾಕುವೆ, ಕತ್ತಿಯನ್ನು ಒರೆದು ಸೇರಿಸು. ನಿನ್ನ ಸೃಷ್ಟಿ ಸ್ಥಳಗಳಲ್ಲಿ, ನಿನ್ನ ಜನ್ಮಭೂಮಿಯಲ್ಲಿ ನಿನಗೆ ನ್ಯಾಯ ತೀರಿಸುವೆನು. ನಿನ್ನ ಮೇಲೆ ನನ್ನ ಕೋಪವನ್ನು ಸುರಿಸಿ ರೋಷಾಗ್ನಿಯನ್ನು ಊದಿ ನಿನ್ನನ್ನು ಮೃಗಪ್ರಾಯವು ಹಾಳು ಮಾಡದಿವರಲ್ಲಿ ಗಟ್ಟಿಗರು ಆಗದವರ ಕೈಗೆ ಸಿಕ್ಕಿಸುವೆನು. ನೀನು ಅಗ್ನಿಗೆ ಆಹುತಿಯಾಗುವಿ, ನಿನ್ನ ರಕ್ತವು ದೇಶದಲ್ಲೆಲ್ಲ ಇಂಗಿರುವುದು. ನೀನು ಇನ್ನೂ ಜ್ಞಾಪಕಕ್ಕೆ ಬರುವುದಿಲ್ಲ. ಯಹೋವನಾದ ನಾನೇ ಇದನ್ನು ನುಡಿದಿದ್ದೇನೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಹಲೋ. ಹಾ, ಥ್ಯಾಂಕ್ ಯು ಸಿಸ್ಟರ್. ದೇವರಿಗೆ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಈಗ ಯೆಹೆಜ್ಕೇಲ 22ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಒಂದರಿಂದ 15, ಒಂದರಿಂದ 15 ನಮ್ಮ ಮಧ್ಯದಲ್ಲಿರುವಂತ ರವಿ ಬ್ರದರ್. ಹೇಳ್ರಿ. 22ನೇ ಅಧ್ಯಾಯ 1-15 ತನಕ ಓದ್ತೀರಾ ಬ್ರದರ್? ಓದಿ ಬ್ರದರ್. ಥ್ಯಾಂಕ್ ಯು. ಊದದ ಘೋರ ಪಾಪ. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ರಕ್ತಮಯವಾದ ಈ ಪಟ್ಟಣಕ್ಕೆ ಆ ಪಟ್ಟಣಕ್ಕೆ ನ್ಯಾಯ ತೀರಿಸಲು ನಿನ್ನ ಮನಸ್ಸು ಸ್ಥಿರವಾಗಿದೆಯೋ? ಅದರ ದುರಾಚಾರಗಳನ್ನೆಲ್ಲ ಅದಕ್ಕೆ ಹೀಗೆ ತಿಳಿಸು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಮಧ್ಯದಲ್ಲಿ ರಕ್ತವನ್ನು ಸುರಿಸಿ ದಂಡನೆಯ ಕಾಲವನ್ನು ಹತ್ತಿರಕ್ಕೆ ತಂದುಕೊಂಡ ಪುರಿಯೇ, ನಿನ್ನ ಕೇಡಿಗಾಗಿ ಬೊಂಬೆಗಳನ್ನು ಮಾಡಿಕೊಂಡು ನಿನ್ನನ್ನು ಒಲೆಗೆಡಿಸಿಕೊಂಡೇ ನಗರಿಯೇ, ನೀನು ಸುರಿಸಿದ ರಕ್ತದಿಂದ ಅಪರಾಧಿಯು ಮಾಡಿಕೊಂಡ ಬೊಂಬೆಗಳಿಂದ ಹೊಲಸು ಆಗಿ ಶಿಕ್ಷೆಯ ಸಮಯವನ್ನು ಹತ್ತಿರಕ್ಕೆ ತಂದುಕೊಂಡು ದಂಡನೆಯ ಕಾಲಕ್ಕೆ ಬಂದಿದ್ದಿ. ಆದ ಕಾರಣ ನಿನ್ನನ್ನು ಜನಾಂಗಗಳ ದೂಷಣೆಗೂ ಸಕಲ ದೇಶಗಳ ಹಾಸ್ಯಕ್ಕೂ ಗುರಿ ಮಾಡಿದ್ದೇನೆ. ಹೆಸರುಗೆಟ್ಟ ಪುರಿಯೇ, ಗೆದ್ದಲಕ್ಕೆ ಪ್ರಸಿದ್ಧವಾದ ನಗರಿಯೇ, ಹತ್ತಿರದವರು ದೂರದವರು ನಿನ್ನನ್ನು ಹಾಸ್ಯ ಮಾಡುವರು. ಇಗೋ, ಇಸ್ರೇಲಿನ ಪ್ರಭುಗಳು ತಮ್ಮ ತಮ್ಮ ಶಕ್ತ್ಯಾನುಸಾರ ನಿನ್ನಲ್ಲಿ ರಕ್ತ ಸುರಿಸುತ್ತಲೇ ಇದ್ದಾರೆ. ನಿನ್ನವರು
ನಿನ್ನವರು ತಾಯಿ ತಂದೆಗಳನ್ನು ತುಚ್ಛೀಕರಿಸಿದ್ದಾರೆ. ನಿನ್ನವರು ವಿದೇಶಿಗಳನ್ನು ಬಾಧಿಸಿದ್ದಾರೆ. ನಿನ್ನವರು ಅನಾಥರನ್ನು ವಿಧವೆಯರನ್ನು ಹಿಂಸಿಸಿದ್ದಾರೆ. ನೀನು ನಿನ್ನ ಪವಿತ್ರ ವಸ್ತುಗಳನ್ನು ಅಲಕ್ಷ್ಯ ಮಾಡಿ ನಾನು ನೇಮಿಸಿದ ಸಬ್ಬತ್ ದಿನಗಳನ್ನು ಒಲೆ ಮಾಡಿದ್ದಿ. ನಿನ್ನಲ್ಲಿ ಚಾಡಿಕೋರರು ರಕ್ತರಿಸಿದ್ದಾರೆ. ನಿನ್ನವರು ಗುಡ್ಡಗಳ ಮೇಲೆ ಯಜ್ಞಶೇಷವನ್ನು ತಿಂದಿದ್ದಾರೆ. ನಿನ್ನ ಮಧ್ಯದಲ್ಲಿ ದುರಾಚಾರಗಳು ನಡೆಸಿದ್ದಾರೆ. ನಿನ್ನಲ್ಲಿ ತಂದೆಗೆ ಮಾನಭಂಗ ಮಾಡಿದ್ದಾರೆ. ನಿನ್ನಲ್ಲಿ ಮುಟ್ಟಿನಿಂದ ಅಶುದ್ಧಳಾದವಳನ್ನು ಕೂಡಿದ್ದಾರೆ. ನಿನ್ನಲ್ಲಿ ಒಬ್ಬನು ನೆರೆಯವನ ಹೆಂಡತಿಯಲ್ಲಿ ದುರಾಚಾರ ನಡೆಸಿದ್ದಾನೆ. ಇನ್ನೊಬ್ಬನು ಅಕೃತ್ಯ ಮಾಡಿ ಕೃಷಿಯನ್ನು ಕೆಡಿಸಿದ್ದಾನೆ. ಮತ್ತೊಬ್ಬನು ತನ್ನ ತಂದೆಯ ಮಗಳೇ ಆದ ತಂಗಿಯ ಮಾನವನ್ನು ಭಂಗಪಡಿಸಿದ್ದಾನೆ. ಇನ್ನವರು ರಕ್ತ ಸುರಿಸುವುದಕ್ಕೆ ಲಂಚ ತೆಗೆದುಕೊಂಡಿದ್ದಾರೆ. ಇನ್ನವರು ಸಾಲಕ್ಕೆ ಬಡ್ಡಿ ತೆಗೆದುಕೊಂಡು ಲಾಭಕ್ಕೆ ಹಣ ಕೊಟ್ಟು ತಮ್ಮ ನೆರೆಯವರನ್ನು ಬಾಧಿಸಿ ದೋಚಿಕೊಂಡು ನನ್ನನ್ನು ಮರೆತೇ ಬಿಟ್ಟಿದ್ದಾರೆ. ಇದು ಕರ್ತನಾದ ಯೆಹೋವನ ನುಡಿ. ಇಗೋ, ನೀನು ದೋಚಿಕೊಂಡ ಲಾಭವನ್ನು, ನಿನ್ನಲ್ಲಿ ಸುರಿದ ರಕ್ತವನ್ನು ನಾನು ನೋಡಿ ಕೈ ಬಡಿದುಕೊಂಡಿದ್ದೇನೆ. ನಾನು ನಿನ್ನನ್ನು ದಂಡಿಸುವ ಕಾಲದಲ್ಲಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿಯೋ, ಕೈಗಳನ್ನು ಬಲಪಡಿಸಿಕೊಂಡಿಯೋ? ಯೆಹೋವನಾದ ನಾನೇ ಇದನ್ನು ನುಡಿದಿದ್ದೇನೆ, ನಡೆಸುತ್ತೇನೆ. ನಾನು ನಿನ್ನನ್ನು ಜನಾಂಗಗಳಲ್ಲಿ ಚದುರಿಸಿ ದೇಶ ದೇಶಗಳಿಗೆ ತೂರಿಬಿಟ್ಟು ನಿನ್ನ ಹೊಲಸನ್ನು ನಿನ್ನೊಳಗಿಂದ ತೆಗೆದು ನಾಶ ಮಾಡುವೆನು. ಉಳಿದ ಭಾಗವನ್ನು ಸಹೋದರಿ ಶಾಂತಮ್ಮ ಅವರು ಓದ್ಬೇಕೆಂಬುದಾಗಿ ಕೇಳ್ಕೊತೀನಿ. ಶಾಂತಮ್ಮ ಸಿಸ್ಟರ್, ಕಂಟಿನ್ಯೂ ಮಾಡಿ ಸಿಸ್ಟರ್. ಸರಿ ಬ್ರದರ್. ಜನಾಂಗಗಳ ಕಣ್ಣೆದುರಿಗೆ ನಿನ್ನಷ್ಟಕ್ಕೆ ನೀನೇ ಅಪ್ಪ ಕೀರ್ತಿಗೆ ಗುರಿಯಾಗುವಿ, ನಾನೇ ಯೆಹೋವನು ಎಂದು ನಿನಗೆ ಗೊತ್ತಾಗುವುದು. ಸಾಮ್ಯ. ಆಮೇಲೆ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಇಸ್ರಾಯೇಲ್ ವಂಶವು ಲೋಕವು ನನ್ನ ದೃಷ್ಟಿಯಲ್ಲಿ ಅಲ್ಪವೇ ಸರಿವಾಗಿದೆ. ಇದೆಲ್ಲ ಕುಲುಮೆಯಲ್ಲಿನ ತಾಮ್ರ, ತವರೆ, ಕಬ್ಬಿಣ, ಸೀಸ ಒಂದು ಒಂದು ಬೆಳ್ಳಿ ಈಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀವೆಲ್ಲರೂ ಕೆಸರಾಗಿರುವುದರಿಂದ ಈಗೋ ನಿಮ್ಮನ್ನು ಯೆರೂಸಲೇಮಿನೊಳಗೆ ಕೂಡಿಸುವೆನು. ಬೆಳ್ಳಿ, ತಾಮ್ರ, ಕಬ್ಬಿಣ, ಸೀಸ, ತವರೆ ಇವುಗಳನ್ನು ಕುಲುಮೆಯೊಳಗೆ ಕೂಡಿಸಿ ಊದಿ ಉರಿ ಹತ್ತಿಸಿ ಕರಗಿಸುವಂತೆ ನಾನು ನಿಮ್ಮನ್ನು ನನ್ನ ಉಗ್ರ ಕೋಪದಲ್ಲಿ ಕೂಡಿಸಿ ಸುಟ್ಟಿ ಬಿಟ್ಟು ಕರಗಿಸುವೆನು. ಹೌದು, ನಾನು ನಿಮ್ಮನ್ನು ನನ್ನ ರೋಷಾಗ್ನಿಯಲ್ಲಿಯೂ ಕೂಡಿಸಿ ಊದಲು ನೀವು ಅದರೊಳಗೆ ಕರಗಿ ಹೋಗುವಿರಿ. ಬೆಳ್ಳಿಯು ಕುಲುಮೆಯೊಳಗೆ ಕರಗುವಂತೆ ನೀವು ನನ್ನ ರೋಷಾಗ್ನಿಯಲ್ಲಿ ಕರಗುವಿರಿ. ನಿಮ್ಮ ಮೇಲೆ ರೋಷಾಗ್ನಿಯಲ್ಲಿ ದೂತನು ಯೆಹೋವನಾದ ನಾನೇ ಎಂದು ನಿಮಗೆ ಗೊತ್ತಾಗುವುದು. ಪಾಪವು ಯೆಹೂದ್ಯದ ಎಲ್ಲಾ ಅತಿಸ್ತವನ್ನು ಇದನ್ನು ಸಣ್ಣ ಯೆಹೋವನೇ ವಾಕ್ಯವನ್ನು ನನಗೆ ದಯಪಾಲಿಸಿ ಇದನು. ನರಪುತ್ರನೇ, ನಾಡಿಗೆ ಹೀಗೆ ಹೇಳು, ದೇವರ ಕೋಪದ ದಿನದಲ್ಲಿ ನೀನು ಶುದ್ಧಿಯಾಗುವ ದಿವಸ, ಮಳೆ ಇಲ್ಲದ ದೇಶ ಈ ನಾಡಿನೊಳಗೆ ಪ್ರವಾದಿಗಳು ಒಳಸಂಚು ಮಾಡಿಕೊಂಡಿದ್ದಾರೆ, ಬಟ್ಟೆಯನ್ನು ಸೆಳೆಯುತ್ತಾ ಗರ್ಜಿಸುವ ಸಿಂಹದಂತಿದ್ದಾರೆ, ನರ ಪ್ರಾಣಿಗಳೇ ನುಂಗಿದ್ದಾರೆ, ಆಸ್ತಿಯನ್ನು ಅಮೂಲ್ಯ ವಸ್ತುಗಳನ್ನು ದೋಚಿಕೊಂಡಿದ್ದಾರೆ, ದೇಶದಲ್ಲಿ ಬಹುಮಂದಿಯನ್ನು ವಿಧಿವರನ್ನಾಗಿ ಮಾಡಿದ್ದಾರೆ, ಅಲ್ಲಿನ ಯಾಜಕರು ನನ್ನ ವಿಧಿಗಳನ್ನು ಭಂಗಪಡಿಸಿದ್ದಾರೆ, ನನ್ನ ಪರಿಶುದ್ಧ ವಸ್ತುಗಳನ್ನು ಹೊಲೆ ಮಾಡಿದ್ದಾರೆ, ಮೀಸಲಾದದ್ದಕ್ಕೂ ಮೀಸಲಿಲ್ಲದ್ದಕ್ಕೂ ಭದ್ರವೆಂದೆಣಿಸಲಿಲ್ಲ, ಶುದ್ಧ ಶುದ್ಧ ವಚನಗಳನ್ನು ವಿವೇಚನೆಯನ್ನು ಬೋಧಿಸಲಿಲ್ಲ. ನಾನು ನೇಮಿಸಿದ ಸಬ್ಬತ್ ದಿನಗಳಿಗೆ ವಿಮುಖರಾಗಿದ್ದಾರೆ, ಇದರಿಂದ ನಾನು ಅವರ ಮಧ್ಯದಲ್ಲಿ ಅಪಕೀರ್ತಿಗೆ ಗುರಿಯಾಗಿದ್ದೇನೆ. ಅಲ್ಲಿನ ಪ್ರಧಾನರು ಸುಲಿಗೆಗೆ ಸುರಕ್ಷಿತ ನರ ಪ್ರಾಣಿಗಳನ್ನು ನುಂಗುವರಾಗಿಯೂ ಬಟ್ಟೆಯನ್ನು ಸೀಳುವ
ತೋಳಗಳಂತಿದ್ದಾರೆ. ಅಲ್ಲಿನ ಪ್ರವಾದಿಗಳು ಇವರಿಗಾಗಿಯೂ ಇಂಥ ದರ್ಶನವನ್ನು ಸುಳ್ಳು ಕಣಿಯನ್ನು ಕಂಡು ಯೆಹೋವನು ಮಾತಾಡದಿದ್ದರೂ ಕರ್ತನಾದ ಯೆಹೋವನು ನಿಂತೆನ್ನುತ್ತಾನೆ ಎಂದು ನುಡಿಯುತ್ತಾ ಆಮೇಲೆ ಮೇಲೆ ಮೇಲೆ ಸುಣ್ಣ ಬಳಿದಿದ್ದಾರೆ. ಸಾಧಾರಣರು ಸಹಿಸಿ ಸೂರೆ ಮಾಡಿದ್ದಾರೆ. ದೀನ ದರಿದ್ರರನ್ನು ಬಾಧಿಸಿ ವಿದೇಶಿಯರನ್ನು ಅನ್ಯಾಯವಾಗಿ ಅರಿದು ಬಿಟ್ಟಿದ್ದಾರೆ. ನಾನು ದೇಶವನ್ನು ಹಾಳು ಮಾಡುವಂತೆ ನನ್ನ ಎದುರಿಗೆ ದೇಶ ರಕ್ಷಣೆಗಾಗಿಯೂ ಪೌಳಿಯ ಹೊಡಕಿನಲ್ಲಿಯೇ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಆದ ಕಾರಣ ನಾನು ನನ್ನ ಕೋಪವನ್ನು ಅವರ ಮೇಲೆ ಸುರಿಸಿ ನನ್ನ ರೋಷಾಗ್ನಿಂದ ಅವರನ್ನು ಧ್ವಂಸ ಮಾಡಿ ಅವರ ದುರ್ನಡತೆಯನ್ನು ಅವರ ತಲೆಗೆ ಕಟ್ಟಿದ್ದೇನೆ. ಇದು ಕರ್ತನಾದ ಯೆಹೋವನ ನುಡಿ. ಥ್ಯಾಂಕ್ ಯು ಬ್ರದರ್. ಬ್ರದರ್ ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸಿಸ್ಟರ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಗಳ ಸಹೋದರ ಸಹೋದರರೇ, ಇದೇ ಏಚ್ಕೆಲ 23ನೇ ಅಧ್ಯಾಯವನ್ನು ಪೂರ್ತಿ ಒಂದರಿಂದ ಪೂರ್ತಿಯಾಗಿ ನಮ್ಮ ಸಹೋದರಿ ಅಂತ ಸುಜಾತ ಅವರು ಓದ್ಬೇಕೆಂಬುದಾಗಿ ಕೇಳ್ಕೊತೀನಿ. ಸುಜಾತ ಸಿಸ್ಟರ್. ಆಯ್ತು ಬ್ರದರ್, ಓದ್ತೀನಿ. ಓದಿ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಇಬ್ಬರು ಸೂಳೆಯರ ಸಾಮ್ಯ. ಯೆಹೋವನು ಮತ್ತೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಒಬ್ಬ ತಾಯಿಯ ಮಕ್ಕಳಾದ ಇಬ್ಬರು ಹೆಂಗಸರಿದ್ದರು. ಅವರು ಐಗುಪ್ತದಲ್ಲಿ ಸೂಳೆತನ ಮಾಡುತ್ತಿದ್ದರು. ಬಾಲ್ಯದಲ್ಲೇ ಸೂಳೆಯರಾಗಿ ನಡೆಯುತ್ತಿದ್ದರು. ಅಲ್ಲಿ ಅವರ ಸ್ತನಗಳು ಹಿಸುಕಲ್ಪಟ್ಟವು, ಎಳೆಯ ತೊಟ್ಟುಗಳು ನಸುಕಲ್ಪಟ್ಟವು. ಅವರ ಹೆಸರುಗಳೇನೆಂದರೆ, ಓಹೋಲ್ ಎಂಬುದು ಅಕ್ಕನದು, ಓಹೋಲಿವಾ ಎಂಬುದು ತಂಗಿಯದು. ಅವರು ನನ್ನ ಹೆಂಡರಾಗಿ ಗಂಡು ಹೆಣ್ಣು ಮಕ್ಕಳನ್ನು ಹೆತ್ತರು. ಓಹೋಲ್ ಎಂಬುದು ಸಮಾರ್ಯವನ್ನು, ಓಹೋಲಿವ್ ಎಂಬುದು ಎರಸಲೇಮನ್ನು ಸೂಚಿಸತಕ್ಕ ಹೆಸರುಗಳಾಗಿವೆ. ಓಹೋಲಳು ನನ್ನ ಹೆಂಡತಿಯಾಗಿದ್ದಳು. ಸೂಳೆಯಾಗಿ ನಡೆದು ತನ್ನ ಮಿಂಡರನ್ನು, ಅಂದರೆ ಯೋಧರು, ನೀಲಾಂಬರರು, ಅಶ್ವಾರೂಢರು, ನಾಯಕೋಪ ನಾಯಕರು, ಯಾರೂ ತಪ್ಪದೆ ಮನೋಹರ ಯುವಕರು ಆದ ಅಶ್ಚೂರ್ಯರನ್ನು ಮೋಹಿಸಿ ಅವರಿಗೆ ತನ್ನನ್ನು ಸೂಳೆಯಾಗಿ ಒಪ್ಪಿಸಿದಳು. ಅವರೆಲ್ಲರೂ ಅಶ್ಚೂರ್ಯರಲ್ಲಿ ಉತ್ತಮೋತ್ತರು. ಅವಳು ಯಾರನ್ನು ಮೋಹಿಸಿದಳು? ಅವರ ವಿಗ್ರಹಗಳಿಂದ ತನ್ನನ್ನು ಹೊಲಸು ಮಾಡಿಕೊಂಡಳು. ಅವಳು ಐಗುಪ್ತದಲ್ಲಿದ್ದನಿಂದಲೂ ತನ್ನ ಸೂಳೆತನವನ್ನು ಬಿಡಲಿಲ್ಲ. ಅವಳ ಬಾಲ್ಯದಲ್ಲಿಯೇ ಅಲ್ಲಿನವರು ಅವಳೊಂದಿಗೆ ಮಲಗಿ ಅವಳ ಎಳೆಯ ತೊಟ್ಟುಗಳನ್ನು ನಸುಕಿ ಅವಳ ಸಂಗಡ ಸೂಳೆಗಾರಿಕೆಯನ್ನು ಹೆಚ್ಚೆಚ್ಚಾಗಿ ಮಾಡಿದರು. ಆದ ಕಾರಣ ನಾನು ಅವಳನ್ನು ಅವಳ ಮಿಂಡರ ಕೈಗೆ, ಅಂದರೆ ಅವಳು ಮೋಹಿಸಿದ ಅಶ್ವರರ ಕೈಗೆ ಒಪ್ಪಿಸಿದೆನು. ಇವರು ಅವಳನ್ನು ಅವಮಾನಪಡಿಸಿ ಅವಳ ಗಂಡು ಹೆಣ್ಣು ಮಕ್ಕಳನ್ನು ಎತ್ತಿಕೊಂಡು ಹೋಗಿ ಅವಳನ್ನು ಖಡ್ಗದಿಂದ ಸಂಹರಿಸಿದರು. ಇವರು ಅವಳಿಗೆ ದಂಡನೆ ಮಾಡಿದ್ದರಿಂದ ಹೆಂಗಸರಲ್ಲಿ ಅವಳಿಗೆ ಕೆಟ್ಟ ಹೆಸರು ಬಂತು. ಅವಳ ತಂಗಿಯಾದ ಓಹೋಲಿಗಳು ಇದನ್ನು ನೋಡಿಯೂ ಅವಳಿಗಿಂತ ಅಧಿಕವಾಗಿ ಮೋಹಗೊಂಡು ತನ್ನನ್ನು ಸೂಳೆತನಕ್ಕಿಂತ ಹೆಚ್ಚಾದ ಸೂಳೆತನವನ್ನು ನಡೆಸಿ ಅವಳನ್ನು ಮೀರಿ ಬಲು ಕೆಟ್ಟವಳಾದಳು. ಇವಳು ನಾಯಕೋಪ ನಾಯಕರು, ಯೋಧರು, ವಿಚಿತ್ರಾಂಬರರು, ಮೋಹಿಸಿದಳು. ಇವಳು ಹೊರಸಾಗಿ ಹೋದದ್ದನ್ನು ಕಂಡೆನು. ಇಬ್ಬರು ಒಂದೇ ಮಾರ್ಗವನ್ನು ಹಿಡಿದರು. ಇವಳು ತನ್ನ ಸೂಳೆತನವನ್ನು ಇನ್ನೂ ಹೆಚ್ಚಿಸಿದಳು. ಇಗೋ, ಕಸ್ದಿಯರ ಚಿತ್ರಗಳು, ಅಂದರೆ ಸೊಂಟಕ್ಕೆ ನಡುಕಟ್ಟನ್ನು ಕಟ್ಟಿ ತಲೆಗೆ ಚುಂಗಿನ ರುಮಾಲನ್ನು ಧರಿಸಿ ಯಾರೂ ತಪ್ಪದೆ ನೋಟಕ್ಕೆ ಸರದಾರರಂತಿದ್ದು ತಮ್ಮ ಜನ್ಮಭೂಮಿಯಾದ ಬಾಬೇಲಿನ ಕಸ್ದಿಯರೇ ಆಗಿ ಕಂಡುಬರುವ ಮನುಷ್ಯರ ಆಕಾರಗಳು ಗೋಡೆಯಲ್ಲಿ ಕಿರಮಂಜಿಯಿಂದ ಚಿತ್ರಿಸಿರುವುದನ್ನು ನೋಡಿದ ಕೂಡಲೇ ಇವಳು ಮೋಹಗೊಂಡು ಕಸ್ದಿಯ ದೇಶಕ್ಕೆ ಆ ಮನುಷ್ಯರ ಬಳಿಗೆ ದೂತರನ್ನು ಕಳುಹಿಸಿದಳು. ಆಗ ಬಾಬೇಲಿನವರು ಇವಳ ರತಿ ಮಂಚವನ್ನೇರಿ ತಮ್ಮ ಸೂಳೆಗಾರಿಕೆಯಿಂದ ಇವಳನ್ನು ಕೆಡಿಸಿದರು. ಇವಳು ಸಾದಳು, ಇವಳ ಆಶಯವು ಅವರಿಂದ ತೊಲಗಿತು. ಇವಳು ಮುಚ್ಚಿ ಮರೆ ಇಲ್ಲದೆ ಸೂಳೆತನ ಮಾಡಿ ತನ್ನ ಮಾನವನ್ನು ಕೆಡಿಸಿಕೊಂಡಾಗ ನನ್ನ ಅನುರಾಗವು ಮೊದಲು ಇವಳ ಅಕ್ಕನಿಂದ ಅಗಲಿದ ಹಾಗೆ ಇವಳಿಂದಲೂ ಅಗಲಿತು. ಆದರೂ ಇವಳು ತಾನು ಐಗುಪ್ತ ದೇಶದಲ್ಲಿ ಸೂಳೆಯಾಗಿದ್ದ ನನ್ನ ಎಳೆ ಪ್ರಾಯವನ್ನು ಜ್ಞಾಪಕ ಮಾಡಿಕೊಂಡು ತನ್ನ ಸೂಳೆತನವನ್ನು ಇನ್ನೂ ಹೆಚ್ಚಿಸಿ ಕತ್ತೆಗಳಂತೆ ಬಿದೆಯುಳ್ಳವರು, ಕುದುರೆಗಳಂತೆ ದಾಟುವವರು ಆದ ಕಸ್ತಿಯರನ್ನು ಮೋಹಿಸಿದಳು. ನಿನ್ನ ಪುಟ್ಟ ಮೊಲೆಗಳಿಗೆ ಆಸೆ ಬಿದ್ದ ಐಗುತ್ತರಿಂದ ತೊಟ್ಟುಗಳನ್ನು ನಸುಕಿಕೊಂಡ ನಿನ್ನ ಎಳೆಪ್ರಾಯದ ಕಾಮವನ್ನು ನೀನು ನೆನಪಿಗೆ ತಂದುಕೊಂಡು ಅವರನ್ನು ಮೋಹಿಸಿದೆಯಲ್ಲ. ಹೀಗಿರಲು ಓಹೋಲಿಬಳೆ, ಕರ್ತನಾದ ಯೆಹೋವನು ಎಂತೆನ್ನುತ್ತಾನೆ? ಆಹಾ, ಯಾವ ಮಿಂಡರಿಂದ ನಿನ್ನ ಆಸೆ ತೊಲಗಿತೋ ಆ ಮಿಂಡರನ್ನು, ಅಂದರೆ ಮನೋಹರ ಯುವಕರು, ಯಾರೂ ತಪ್ಪದೆ ನ್ಯಾಯಕೋಪ ನಾಯಕರು, ಪ್ರಭು ಪ್ರಧಾನರು, ಅಶ್ವಾರೂಢರು ಆದ ಬಾಬೇಲಿನವರು, ಸಮಸ್ತ ಕಸ್ದೀಯರು,
ಪೆಕೋದಿನವರು, ಶೋಯದವರು, ಕೋಯದವರು ಇವರನ್ನು, ಇವರೊಂದಿಗೆ ಅಶ್ಚೂರ್ಯರೆಲ್ಲರನ್ನೂ ನಾನು ನಿನಗೆ ವಿರುದ್ಧವಾಗಿ ಎಬ್ಬಿಸಿ ಎಲ್ಲಾ ಕಡೆಯಿಂದಲೂ ನಿನ್ನ ಮೇಲೆ ಬೀಳ ಮಾಡುವೆನು. ಅವರು ಆಯುಧ, ರಥ, ಚಕ್ಕಡಿ, ಗಾಡಿ, ಜನಾಂಗಗಳ ಸಮೂಹ ಇವುಗಳೊಂದಿಗೆ ನಿನ್ನ ಮೇಲೆ ಬೀಳುವರು. ಗುರಾಣಿ, ಖೇಡ್ಯ, ಶಿರಸ್ತ್ರಾಣ ಇವುಗಳನ್ನು ಧರಿಸಿ ನಿನಗೆ ವಿರುದ್ಧವಾಗಿ ಸುತ್ತಮುತ್ತಲು ವ್ಯೂಹ ಕಟ್ಟುವರು. ನ್ಯಾಯ ತೀರಿಸುವ ಅಧಿಕಾರವನ್ನು ನಾನು ಅವರಿಗೆ ಒಪ್ಪಿಸಲು ಅವರು ತಮ್ಮ ನ್ಯಾಯಾನುಸಾರವಾಗಿ ನ್ಯಾಯ ತೀರಿಸಿ ನಿನ್ನನ್ನು ದಂಡಿಸುವರು. ನಾನು ನನ್ನ ರೋಷವನ್ನು ನಿನ್ನ ಮೇಲೆ ಸುರಿಯಲು ಅವರು ನಿನ್ನನ್ನು ಕೋಪ ತೀರಿಸಿಕೊಳ್ಳುವರು. ನಿನ್ನಲ್ಲಿ ನಿನ್ನ ಮೂಗು ಕಿವಿಗಳನ್ನು ಕಿತ್ತು ಬಿಡುವರು. ನಿನ್ನಲ್ಲಿ ಉಳಿದವರು ಖಡ್ಗಕ್ಕೆ ತುತ್ತಾಗುವರು. ನಿನ್ನ ಗಂಡು ಹೆಣ್ಣು ಮಕ್ಕಳನ್ನು ಅಪಹರಿಸುವರು. ನಿನ್ನ ಜನಶೇಷವು ಅಗ್ನಿಗೆ ಆಹುತಿಯಾಗುವುದು. ನಿನ್ನ ವಸ್ತ್ರಗಳು ಸೆಳೆದು ನಿನ್ನ ಚಂದದ ಒಡವೆಗಳನ್ನು ಕಳಚಿ ಬಿಡುವರು. ಹೀಗೆ ನಾನು ನಿನ್ನ ಪುಂಡಾಟವನ್ನು, ನೀನು ಐಗುಪ್ತದಲ್ಲಿದ್ದಂದಿನಿಂದ ನಡೆದು ಬಂದ ನಿನ್ನ ಸೂಳೆತನವನ್ನು ನಿನ್ನಿಂದ ತೊಲಗಿಸುವೆನು. ಆಮೇಲೆ ನೀನು ಅವರ ಕಡೆಗೆ ಇನ್ನೂ ಕಣ್ಣೆತ್ತದೆ ಐಗುಪ್ತವನ್ನು ಜ್ಞಾಪಕಕ್ಕೆ ತಾರದೇ ಇರುವಿ. ಕರ್ತನಾದ ಯೆಹೋವನು ಹೇಳುತ್ತಾನೆ, ಈಗೋ ನೀನು ಯಾರನ್ನು ಹಗೆ ಮಾಡುತ್ತೀಯೋ, ನಿನ್ನ ಆಶೆಯು ಯಾರಿಂದ ಹಿಂದಿರುಗಿತೋ ಅವರ ಕೈಗೆ ನಿನ್ನನ್ನು ನಾನು ಒಪ್ಪಿಸಲು ಅವರು ನಿನ್ನಲ್ಲಿ ಹಗೆ ತೀರಿಸಿಕೊಂಡು ನೀನು ದುಡಿದದ್ದೆಲ್ಲವನ್ನು ಅಪಹರಿಸಿ ನಿನ್ನನ್ನು ಬಟ್ಟ ಬರಿದು ಮಾಡಿ ಬಿಟ್ಟು ಬಿಡುವರು. ಹೀಗೆ ನಾಚಿಕೆಗೀಡಾದ ನಿನ್ನ ಸೂಳೆತನವು ಹೌದಾ, ನಿನ್ನ ಪುಂಡಾಟವು ಸೂಳೆತನವು ಬಯಲಿಗೆ ಬರುವವು. ಈ ವಿಪತ್ತುಗಳು ನಿನಗೆ ಸಂಭವಿಸುವುದಕ್ಕೆ ನೀನು ಜನಾಂಗಗಳನ್ನು ಮೋಹಿಸಿ ಅವರ ಬೊಂಬೆಗಳಿಂದ ನಿನ್ನನ್ನು ಹೊಲಸು ಮಾಡ ದೇಹವನ್ನು ಇಂತೆನ್ನುತ್ತಾನೆ, ಉದ್ದವು ಅಗಲವು ಬಹಳ ಹಿಡಿಯುವುದು. ಆಗ ನಿನ್ನ ಅಕ್ಕನ ಪಾತ್ರೆಯಲ್ಲಿ ನೀನು ಕುಡಿದು ಹಾಸ್ಯಕ್ಕೂ ಕುಚೇದಕ್ಕೂ ಗುರಿಯಾಗುವಿ. ಸಮರಳೆಂಬ ನಿನ್ನ ಅಕ್ಕನು ಕುಡಿದ ಬೆಚ್ಚು ಬೆರಗಿನ ಪಾತ್ರೆಯಲ್ಲಿ ನೀನು ಕುಡಿದು ಪೂರಾ ಅಮಲೇರಿ ದುಃಖ ಭರಿತಳಾಗುವಿ. ಅದರಲ್ಲಿ ಒಂದು ಬೊಟ್ಟನ್ನು ಉಳಿಸದೆ ಕುಡಿದು ಅದರ ಬೋಕಿಗಳನ್ನು ಕಚ್ಚಿ ನೆಕ್ಕಿ ನಿನ್ನ ಮೊಲೆಗಳನ್ನು ಬಗೆದುಕೊಳ್ಳುವಿ. ಇದು ನನ್ನ ಅಪ್ಪಣೆ ಎಂಬುದೇ ಕರ್ತನಾದ ಯೆಹೋವನ ನುಡಿ. ಹೀಗಿರಲು ಕರ್ತನಾದ ಯೆಹೋವನು ಎಂತೆನ್ನುತ್ತಾನೆ, ನೀನು ನನ್ನನ್ನು ಬೆನ್ನ ಹಿಂದಕ್ಕೆ ಎಸೆದು ಮರೆತು ಬಿಟ್ಟದರಿಂದ ನಿನ್ನ ಪುಂಡಾಟವು ಮತ್ತು ಸೂಳೆತನದ ಫಲವನ್ನು ನೀನು ಅನುಭವಿಸಬೇಕು. ಮತ್ತು ಯೆಹೋವನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಓಹೋಲಳಿಗೂ ಓಹೋಲಿಗಳಿಗೂ ನ್ಯಾಯ ತೀರಿಸಲು ನಿನ್ನ ಮನಸ್ಸು ಸ್ಥಿರವೋ? ಅವರ ದುರಾಚಾರಗಳನ್ನು ಅವರಿಗೆ ತಿಳಿಸು. ಅವರು ವ್ಯಭಿಚಾರಣೆಯರು, ಅವರ ಕೈ ರಕ್ತವಾಗಿದೆ, ತಮ್ಮ ಬೊಂಬೆಗಳಿಂದ ವ್ಯಭಿಚಾರ ಮಾಡಿದ್ದಾರೆ. ನನಗೆ ಹೆತ್ತ ತಮ್ಮ ಗಂಡು ಮಕ್ಕಳನ್ನು ಆ ಬೊಂಬೆಗಳಿಗೆ ಬಲಿಯಾಗಿ ಆಹುತಿ ಕೊಟ್ಟಿದ್ದಾರೆ. ಇದಲ್ಲದೆ ನನಗೆ ಈ ಅಪರಾಧವನ್ನು ನಡೆಸಿದ್ದಾರೆ. ಆಹುತಿ ಕೊಟ್ಟ ದಿನದಲ್ಲೇ ನನ್ನ ಪವಿತ್ರಾಲಯವನ್ನು ಅಪವಿತ್ರಪಡಿಸಿ ನಾನು ನೇಮಿಸಿದ ಸಬ್ಬತ್ ದಿನವನ್ನು ಹೊಲಸು ಮಾಡಿದರು. ತಮ್ಮ ಮಕ್ಕಳನ್ನು ಕೊಂದು ತಮ್ಮ ಬೊಂಬೆಗಳಿಗೆ ಅರ್ಪಿಸಿದ ದಿನದಲ್ಲೇ ನನ್ನ ಪವಿತ್ರಾಲಯವನ್ನು ಸೇರಿ ಹೊಲೆಗೈದರು. ಇಗೋ ನನ್ನ ಮಂದಿರದ ನಟ್ಟ ನಡುವೆ ಇದನ್ನು ನಡೆಸಿದರು. ಇಷ್ಟಲ್ಲದೆ ದೂತನನ್ನು ಕಳುಹಿಸಿ ಪುರುಷರನ್ನು ದೂರದಿಂದ ಕರೆಯಿಸಿಕೊಂಡರು. ಇಗೋ ಅವರು ಬಂದರು, ಎಲೈಹಿಂಗಸರೇ, ಅವರಿಗಾಗಿ ನೀನು ಸ್ನಾನ ಮಾಡಿ ಕಣ್ಣಿಗೆ ಕಾಡಿಗೆ ಹಚ್ಚಿ ನಿನ್ನನ್ನು ಆಭರಣಗಳಿಂದ ಸಿಂಗರಿಸಿಕೊಂಡು ವೈಭವದ ಮಂಚದ ಮೇಲೆ ಕೂತಿದ್ದಿ. ಅದರ ಮುಂದೆ ಔತಣಕ್ಕೆ ಸಿದ್ಧವಾಗಿದ್ದಿ. ಮೇಜಿನ ಮೇಲೆ ನನ್ನ ಧೂಪ ತೈಲಗಳನ್ನು ಇಟ್ಟಿದ್ದಿ. ಅಲ್ಲಿ ವಿನೋದ ಪಡುತ್ತಿರುವ ದೊಡ್ಡ ಗುಂಪಿನವರ ಕಳಕಳವಾಯಿತು. ಅರಣ್ಯದಿಂದ ಕರೆಯಿಸಿಕೊಂಡ ಕುಡಿಕರು ನಾಡಾಡಿಗರೊಂದಿಗೆ ಸೇರಿ ಅವರಿಬ್ಬರ ಕೈಗೆ ಕಡಗವನ್ನು ತೊಡಿಸಿ ಅವರ ತಲೆಗೆ ಸುಂದರ ಕಿರೀಟವನ್ನಿಟ್ಟರು. ಆಗ ನಾನು, ಆಹಾ, ಕಳೆಗುಂದಿದವಳಿಗೆ ಇನ್ನೂ ವ್ಯಭಿಚಾರವೇ, ಇವರು ಅವಳೊಂದಿಗೆ ಅವಳು ಇವರೊಂದಿಗೆ ಜಾರತನ ಮಾಡುತ್ತಾರಲ್ಲ ಅಂದುಕೊಂಡೆನು. ಸೂಳೆಯನ್ನು ಸೇರುವ ಹಾಗೆ ಈ ಜನರು ಅವಳನ್ನು ಸೇರಿದರು. ಹೌದು, ಕೆಟ್ಟ ಹೆಂಗಸಾದ ಓಹೋಲಳನ್ನು ಓಹೋಲಿಗಳನ್ನು ಸೇರಿದರು. ಸದ್ಧರ್ಮಿಗಳು ಅವರಿಗೆ ನ್ಯಾಯ ತೀರಿಸಿ ವ್ಯಭಿಚಾರಣೆಯರಿಗೂ ರಕ್ತ ಸುರಿಸುವ ಹೆಂಗಸರಿಗೂ ತಕ್ಕ ದಂಡನೆಯನ್ನು ಅವರಿಗೆ ವಿಧಿಸುವರು. ಅವರು ವ್ಯಭಿಚಾರಣೆಯರು, ಅವರ ಕೈ ರಕ್ತವಾಗಿದೆ. ಕರ್ತನಾದ ಯೆಹೋವನು ಎಂತೆನ್ನುತ್ತಾನೆ, ನಾನು ಈ ಹೆಂಗಸರ ದಂಡನೆಗಾಗಿ ಸಭೆಯನ್ನು ಕೂಡಿಸಿ ಇವರನ್ನು ಸೂರೆಗೆ ಸಿಕ್ಕಿಸಿ ಎಲ್ಲರಿಗೂ ಭಯಾಸ್ಪದವಾಗುವಂತೆ ಮಾಡುವೆನು. ಸಭೆಯವರು ಇವರ ಮೇಲೆ ಕಲ್ಲೆಸೆದು ಕತ್ತಿಗಳಿಂದ ಇವರನ್ನು ಸಂಹರಿಸಿ ಇವರ ಗಂಡು ಹೆಣ್ಣು ಮಕ್ಕಳನ್ನು ಕೊಂದು ಇವರ ಮನೆಗಳನ್ನು ಬೆಂಕಿಯಿಂದ ಸುಟ್ಟು ಬಿಡುವರು. ಹೀಗೆ ನಾನು ದೇಶದೊಳಗಿನಿಂದ ಪುಂಡಾಟವನ್ನು ತೊಲಗಿಸುವೆನು. ಇದರಿಂದ ಸಮಸ್ತ ಸ್ತ್ರೀಯರಿಗೂ ನಿನ್ನ ಪುಂಡಾಟವನ್ನು ಅನುಸರಿಸಬಾರದೆಂದು ಬುದ್ಧಿ ಬರುವುದು. ನಿಮ್ಮ ಪುಂಡಾಟದ ಫಲವನ್ನು ನಿಮಗೆ ತಿನ್ನಿಸುವರು. ನಿಮ್ಮ ಬೊಂಬೆಗಳಿಂದಾದ ನಿಮ್ಮ ಪಾಪವನ್ನು ನೀವು ಅನುಭವಿಸಿ ನಾನೇ ಕರ್ತನಾದ ಯೆಹೋವನು ಎಂದು ತಿಳಿದುಕೊಳ್ಳುವಿರಿ. ಹಲೋ.
ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಬ್ರದರ್. ದೇವ್ರ ನಿಮ್ಮನ್ನ ಆಶೀರ್ವದಿಸಲಿ. ಅದೇ ಉಳಿದ 24ನೇ ಅಧ್ಯಾಯವನ್ನು ನಮ್ಮ ಮೊದಲನ ಸಹೋದರ ಲೋಕೇಶ್, ಬ್ರದರ್ ಲೋಕೇಶ್ ಲೋಕೇಶ್ ಬ್ರದರ್ ಲೋಕೇಶ್ ಬ್ರದರ್ ಲೋಕೇಶ್ ಬ್ರದರ್ ಓದ್ತೀರಾ? ಲೋಕೇಶ್ ಬ್ರದರ್ ಬೇರೆಯವ್ರಿಗೆ ಕೊಡಿ ಬ್ರದರ್, ಅವ್ರು ಮೀಟ್ ಮಾಡ್ಕೊಂಡಾರೆ. ಸರೋಜ ಸಿಸ್ಟ್ರ ಸರೋಜ ಸಿಸ್ಟ್ರ ಬ್ರದರ್ ಓದಿ ಸಿಸ್ಟ್ರ. ಹಲೋ, ಕೇಳಿಸ್ ಕೇಳಿಸ್ತಾ ಇದೆ ಸಿಸ್ಟರ್ ನಿಮ್ಮ ವಾಯ್ಸ್. ಕಿಲುಬಿನ ಬ್ರದರ್, ಕಿಲುಬಿನ ಹಂಡೆಯ ಸಾಮ್ಯ. ಯೆಹೋಯಕೀನನು ಸೆರೆಯಾದ 9ನೇ ವರ್ಷದ 10ನೇ ತಿಂಗಳಿನ 7ನೇ ದಿನದಲ್ಲಿ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಈ ದಿನದ ಇದೇ ದಿನದ ಹೆಸರನ್ನು ಬರೆದುಕೋ. ಇದೇ ದಿನದಲ್ಲಿ ಬಾಬೇಲಿನ ಅರಸನು ಯೆರೂಸಲೇಮಿಗೆ ಮುತ್ತಿಗೆ ಹಾಕಿದ್ದಾನೆ. ಈ ದ್ರೋಹಿ ವಂಶಕ್ಕೆ ದೃಷ್ಟಾಂತವನ್ನೆತ್ತಿ ಹೀಗೆ ಹೇಳು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಹಂಡೆಯನ್ನು ಒಲೆಯ ಮೇಲಿಡು, ಅದರಲ್ಲಿ ನೀರನ್ನು ಒಯ್ಯಿ. ಮಾಂಸ ಖಂಡಗಳನ್ನ, ಅಂದರೆ ತೊಡೆ, ಮುಂದೊಡೆ ಮೊದಲಾದ ಒಳ್ಳೆಯ ಖಂಡಗಳನ್ನೆಲ್ಲ ಅದರಲ್ಲಿ ಒಟ್ಟಿಗೆ ಹಾಕು. ಉತ್ತಮವಾದ ಎಲುಬುಗಳನ್ನು ಅದರಲ್ಲಿ ತುಂಬಿಸು. ಹಿಂಡಿನಲ್ಲಿ ಶ್ರೇಷ್ಠವಾದುದನ್ನು ತೆಗೆದುಕೋ. ಹಂಡೆಯ ತಳದಲ್ಲಿ ಎಲುಬುಗಳನ್ನು ರಾಶಿಯಾಗಿ ಒಟ್ಟು ಚೆನ್ನಾಗಿ ಕುದಿಸು. ಹೌದು, ಎಲುಬುಗಳು ಅದರಲ್ಲಿ ಬೇಯಲಿ. ಕರ್ತನತ್ತ ಯಹೋವನು ಇಂತೆನ್ನುತ್ತಾನೆ, ಆ ರಕ್ತಮಯವಾದ ಪಟ್ಟಣದ ಗತಿಯನ್ನು ಏನು ಹೇಳಲಿ? ಆ ಹಂಡೆಯ ಕಿಲುಬು ಬಿಟ್ಟು ಹೋಗದೆ ಅದರಲ್ಲೇ ಲೇಪ್ಯವಾಗಿದೆಯಲ್ಲ. ಮಾಂಸದ ತುಂಡುಗಳನ್ನು ಸಿಕ್ಕಿ ಸಿಕ್ಕಿದ ಹಾಗೆ ತೆಗೆದು ಬಿಡು. ಇದಕ್ಕೆ ಕ್ರಮದ ಚೀಟು ಇಲ್ಲ. ಯೆರೂಸಲೇಮು ಸುರಿಸಿದ ರಕ್ತವು ಅದರಲ್ಲಿ ನಿಂತಿದೆ. ಧೂಳು ಮುಚ್ಚಿತೆಂದು ಆ ಪಟ್ಟಣದವರು ಅದನ್ನು ನೆಲದ ಮೇಲೆ ಒಯ್ದ ಬರಿ ಬಂಡೆಯ ಮೇಲೆ ನಿಲ್ಲಿಸಿರುತ್ತಾರೆ. ಆ ರಕ್ತದಿಂದ ರೋಷವೆದ್ದು ಮುಯ್ಯಿಗೆ ಮುಯ್ಯಿ ತೀರಿಸಲೆಂದು ಅದನ್ನು ನಾನು ಇಂಗಗೊಡಿಸದೆ ಬರೀ ಬಂಡೆಯ ಮೇಲೆ ನಿಲ್ಲಿಸಿದ್ದೇನೆ. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆ ರಕ್ತಮಯವಾದ ಪಟ್ಟಣದ ಗತಿಯನ್ನು ಏನು ಹೇಳಲಿ? ನಾನೇ ಬೆಂಕಿಯನ್ನು ರಾಶಿಯಾಗಿ ಹೆಚ್ಚಿಸುವೆನು. ತುಂಬಾ ಸೌದೆ ಹಾಕು, ಬೆಂಕಿಯನ್ನೆರಿಸು, ಮಾಂಸವನ್ನು ತೀರ ಬೇಯಿಸು, ಸಾರನ್ನು ಮಂದ ಮಾಡು, ಎಲುಬುಗಳು ಹೊತ್ತಿ ಹೊಗಳಿ. ಆಮೇಲೆ ಹಂಡೆಯು ಕಾದು ತಾಮ್ರವು ಕೆಂಪಾಗಿ ಹೊಳಗಣ ಕಲ್ಮಶವು ಕರಗಿ ಕಲುಬು ಇಲ್ಲವಾಗುವಂತೆ ಅದನ್ನು ಬರಿದು ಮಾಡಿ ಹೆಂಡಗಳ ಮೇಲೆ ಇಡು. ಅದು ನನಗೆ ಕೇವಲ ಆಯಾಸವನ್ನು ಉಂಟು ಮಾಡಿದೆ. ಆದರೂ ಹತ್ತಿದ ಬಲು ಕಿಲುಬು ಹೋಗಲಿಲ್ಲ, ಬೆಂಕಿಯಿಂದಲೂ ನೀನಾಗಲಿಲ್ಲ. ನಿನ್ನ ಪುಂಡಾಟವು ಅಸಹ್ಯವಾಗಿರುವುದರಿಂದಲೂ ನಾನು ನಿನ್ನನ್ನು ಎಷ್ಟು ಶುದ್ಧಿ ಮಾಡಿದರೂ ನೀನು ಶುದ್ಧಿಯಾಗದೆ ಹೋದುದರಿಂದಲೂ ನಾನು ನನ್ನ ರೋಷವನ್ನು ನಿನ್ನಲ್ಲಿ ತೀರಿಸಿ ಶಾಂತನಾಗುವವರೆಗೂ ನೀನು ನಿನ್ನ ಕೊಳೆಯನ್ನು ಇನ್ನೂ ಕಳೆದುಕೊಳ್ಳದೆ ಶುದ್ಧಿಯಾಗದೆ ಇರುವಿ. ಯಹೋವನಾದ ನಾನೇ ಇದನ್ನು ನುಡಿದಿದ್ದೇನೆ. ಇದು ಸಾಗುವುದು, ನಾನು ನೆರವೇರಿಸುವೆನು. ಹಿಂದೆಗೆಯನು, ಕ್ಷಮಿಸೇನು, ಕರುಣಿಸೇನು. ನಿನ್ನ ದುರ್ಮಾರ್ಗ ದುಷ್ಕೃತ್ಯಗಳಿಗೆ ಸರಿಯಾಗಿ ನಿನಗೆ ನ್ಯಾಯ ತೀರ್ಪು ಆಗುವುದು. ಇದು ಕರ್ತನಾದ ಯೆಹೋವನ ನುಡಿ. ಹೆಜ್ಕೆಲನ ಪತ್ನಿಯೋಗದಿಂದಾಗುವ ಸೂಚನೆ. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಈಗೋ ಒಂದೇ ಏಟಿನಿಂದ ನಾನು ನಿನಗೆ ನೇತ್ರವಂದವಾಗಿರುವುಗಳನ್ನು ನಿನ್ನಿಂದ ತೆಗೆದು ಬಿಡುವೆನು. ಆದರೂ ನೀನು ಗೋಳಾಡಬೇಡ, ಅಳಬೇಡ, ನಿನ್ನ ಕಣ್ಣೀರು ಸುರಿಯದಿರಲಿ, ಸದ್ದಿಲ್ಲದೆ ಮೊರೆಯಿಡು, ವಿಯೋಗ ದುಃಖವನ್ನ ತೋರಿಸಬೇಡ. ರುಮಾಲನ್ನು ಸುತ್ತುಕೊಂಡಿರು, ಕೆರಗಳನ್ನು ಮೆಟ್ಟಿಕೊಂಡಿರು, ಬಾಯನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಳಬೇಡ, ಗಾರಿಗೆಯನ್ನು ತಿನ್ನಬೇಡ. ಹೀಗೆ ಆಜ್ಞೆಯಾಗಲು ನಾನು ಪ್ರಾಂತಕಾಲದಲ್ಲಿ ಜನರಿಗೆ ಪ್ರವಾದಿಸಿ
ಕಾಲಕ್ಕೆ ನನ್ನ ಪತ್ನಿಯು ತೀರಿ ಹೋದಳು. ಮಾರನೆ ಬೆಳಿಗ್ಗೆ ನನಗೆ ಅಪ್ಪಣೆಯಾಗದಂತೆ ನಡೆದನು. ಜನರು ನೀನು ಹೀಗೆ ಮಾಡುವುದರಿಂದ ನಾನು ತಿಳಿಯತಕ್ಕದ್ದೇನು, ತಿಳಿಸುವುದಿಲ್ಲವೋ ಎಂದು ನನ್ನನ್ನು ಕೇಳಲು ನಾನು ಅವರಿಗೆ ಹೀಗೆ ಹೇಳಿದೆನು, ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ದಾನೆ. ಇಸ್ರಾಯೇಲ್ ವಂಶದವರಿಗೆ ಹೀಗೆ ಸಾರು, ಆ ನಿಮಗೆ ಮುಖ್ಯ ಬಲವು ನೇತ್ರಾನಂದವು ಪ್ರಾಣಪ್ರಿಯವೂ ಆದ ನನ್ನ ಪವಿತ್ರಾಲಯವನ್ನು ನಾನು ಹೊಲೆ ಮಾಡಿಸುವೆನು. ನೀವು ಬಿಟ್ಟು ಬಂದಿರುವ ನಿಮ್ಮ ಗಂಡು ಹೆಣ್ಣು ಮಕ್ಕಳು ಖಡ್ಗಕ್ಕೆ ತುತ್ತಾಗುವರು ಎಂಬುದಾಗಿ ಕರ್ತನಾದ ಯಹೋವನು ನುಡಿದಿದ್ದಾನೆ. ನಾನು ಮಾಡಿದಂತೆ ಆಗ ನೀವು ಮಾಡುವಿರಿ. ಆದರೆ ಬಟ್ಟೆಯಿಂದ ಬಾಯನ್ನು ಮುಚ್ಚಿಕೊಳ್ಳದೆ, ಗಾರಿಗೆಯನ್ನು ತಿನ್ನದೆ, ರುಮಾಲನ್ನು ಸುತ್ತಿಕೊಂಡು, ಕೆರೆಗಳನ್ನು ಮೆಟ್ಟಿಕೊಂಡು ಇರುವಿರಿ. ನೀವು ಗೋಳಾಡುವುದಿಲ್ಲ, ಅಳುವುದಿಲ್ಲ, ನಿಮ್ಮ ಅಧರ್ಮದಿಂದ ಕ್ಷೀಣವಾಗಿ ಹೋಗುವಿರಿ. ಒಬ್ಬರೆದುರಿಗೊಬ್ಬರು ನರಳು ಮಾತನ್ನು ಕೇಳಿರಿ. ಈ ವಿಷಯದಲ್ಲಿ ಹೆಚ್ಕೇಲನು ನಿಮಗೆ ಮುಂಗುರುತಾಗಿ ಇರುವನು. ಅವನು ಮಾಡಿದಂತೆಯೇ ಎಲ್ಲವನ್ನು ಮಾಡುವಿರಿ. ಇದು ಸಂಭವಿಸುವಾಗ ನಾನೇ ಕರ್ತನಾದ ಯಹೋವನು ಎಂದು ನಿಮಗೆ ಗೊತ್ತಾಗ ಬಲದ ಆಧಾರವು ನೇತ್ರಾನಂದವು ಆದ ಅವರ ಇಷ್ಟ ಸುಂದರಾಲಯವನ್ನು, ಹೃದಯದೆಲ್ಲಾಸವಾದ ಅವರ ಗಂಡು ಹೆಣ್ಣು ಮಕ್ಕಳನ್ನು ನಾನು ನಿರ್ಮಲ ಮಾಡುವ ದಿನದಲ್ಲಿ ತಪ್ಪಿಸಿಕೊಂಡವನು ನಿನ್ನ ಬಳಿಗೆ ಬಂದೇ ಬರುವನು. ನಡೆದ ಸಂಗತಿಯನ್ನು ನೀನು ಕಿವಿಯಾರೆ ಕೇಳುವಂತೆ ನಿನಗೆ ತಿಳಿಸುವನು. ಆ ದಿನದಲ್ಲಿ ತಪ್ಪಿಸಿಕೊಂಡವನಿಗಾಗಿ ನೀನು ಬಾಯಿ ಬಿಡುವಿ, ನಿನ್ನ ಮೂರ್ಖತನವನ್ನು ಕಳಕೊಂಡು ಮಾತಾಡುವಿ. ಹೀಗೆ ನೀನು ಅವರಿಗೆ ಗುರುತಾಗಲು ನಾನೇ ಯಹೋವನು ಎಂದು ಅವರಿಗೆ ಗೊತ್ತಾಗುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಉಳಿದ ಎಚ್ಕೆಲನ್ನು ಬರೆದ ಪತ್ರಿಕೆಯಲ್ಲಿ ಉಳಿದಂತ 25ನೇ ಅಧ್ಯಾಯವನ್ನು ನಮ್ಮ ಸಹೋದರಂತ ಲೋಕೇಶ್ ಅವರು ಓದ್ಬೇಕು ಎಂಬುದಾಗಿ ಕೇಳ್ಕೊತೀನಿ. ಬ್ರದರ್ ಲೋಕೇಶ್, ಬ್ರದರ್ ಲೋಕೇಶ್, ಬ್ರದರ್ ಓದ್ತೀರಾ? ಲೋಕೇಶ್ ಬ್ರದರ್, ರವಿ ಬ್ರದರ್ ನೀವೇ ಓದ್ಬಿಡಿ ಬ್ರದರ್. ಬ್ರದರ್ ರವಿ ಬ್ರದರ್ ನೀವೇ 25ನೇ ಅಧ್ಯಾಯ ಪೂರ್ತಿಯಾಗಿ ನೀವೇ ಓದಿ ಬ್ರದರ್. ಸರಿ, ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ತರಪುತ್ರನೇ, ನೀನು ಅಮೋನಿಗೆ ಅಭಿಮುಖನಾಗಿ ಅದರ ವಿಷಯದಲ್ಲಿ ದೈವ ಸಂಕಲ್ಪವನ್ನು ಪ್ರಕಟಿಸುತ್ತಾ ಅದಕ್ಕೆ ಹೀಗೆ ನುಡಿ, ಕರ್ತನಾದ ಯಹೋವನ ಮಾತನ್ನು ಕೇಳು. ಕರ್ತನಾದ ಯಹೋವನು ಇಂತೆನ್ನುತ್ತಾನೆ, ಅಮ್ಮೋನೇ, ನನ್ನ ಪವಿತ್ರಾಲಯವು ಹೊಲಸಾದದ್ದನ್ನು, ಇಸ್ರಾಯೇಲ್ ದೇಶವು ಹಾಳು ಬಿದ್ದುದನ್ನು, ಯಹೂದ ವಂಶದವರು ಸೆರೆ ಹೋದದ್ದನ್ನು ನೀನು ನೋಡಿ ಆಹಾಹಾ ಎಂದು ಹಿಗ್ಗಿಕೊಂಡದ್ದರಿಂದ ಇಗೋ ನಾನು ನಿನ್ನನ್ನು ಮೂಡಣದವರಿಗೆ ಬಾಧ್ಯವಾಗಿ ವಶಪಡಿಸುವೆನು. ಅವರು ನಿನ್ನಲ್ಲಿ ತಮ್ಮ ಗುಡಾರಗಳನ್ನು ಹಾಕಿ ಪಾಳೆಯ ಮಾಡಿಕೊಳ್ಳುವರು. ನಿನ್ನ ಹಣ್ಣನ್ನು ತಿಂದು ನಿನ್ನ ಹಾಲನ್ನು ಕುಡಿದು ಬಿಡುವರು. ನಾನು ರಬ್ಬಾ ಪಟ್ಟಣವನ್ನು ಒಂಟೆಗಳಿಗೆ ಲಾಯವನ್ನಾಗಿಯೂ, ಅಮ್ಮೋನ್ ಸೀಮೆಯನ್ನು ಹಿಂಡುಗಳಿಗೆ ರಪ್ಪವನ್ನಾಗಿಯೂ ಮಾಡುವೆನು. ನಾನೇ ಯಹೋವನು ಎಂದು ನಿಮಗೆ ಗೊತ್ತಾಗುವುದು. ಕರ್ತನಾದ ಯಹೋವನು ಇಂತೆನ್ನುತ್ತಾನೆ, ನೀನು ಚಪ್ಪಾಳೆ ಹೊಡೆದು ಕಾಲಿನಿಂದ ನೆಲವನ್ನು ಬಡಿದು ಇಸ್ರೇಲ್ ದೇಶವನ್ನು ಮನಃಪೂರ್ವಕವಾಗಿ ತಿರಸ್ಕರಿಸಿ ಅದರ ಗತಿಗೆ ಹಿಗ್ಗಿಕೊಂಡದ್ದರಿಂದ ಇಗೋ ನಾನು ನಿನ್ನ ಮೇಲೆ ಕೈ ಎತ್ತಿ ನಿನ್ನನ್ನು ಸೂರ್ಯಗಾಗಿ ಮ್ಲೇಚ್ಛರಿಗೆ ವಶಪಡಿಸಿ ಜನಾಂಗಗಳಿಂದ ಕಿತ್ತು ಬಿಟ್ಟು ದೇಶಗಳೊಳಗಿಂದ ನಿನ್ನ ಹೆಸರನ್ನು ಅಳಿಸಿ ನಿನ್ನನ್ನು ಹಾಳು ಮಾಡುವೆನು. ಆಗ ನಾನೇ ಯಹೋವನು ಎಂದು ನಿನಗೆ ಗೊತ್ತಾಗುವುದು. ಕರ್ತನಾದ ಯಹೋವನು ನಿಂತಿರುತ್ತಾನೆ, ಆಹಾ, ಯಹೂದ ವಂಶವು ಎಲ್ಲಾ ಜನಾಂಗಗಳ ಹಾಗೆಯೇ ಇದೆ, ವಿಶೇಷವೇನು ಎಂದು ಮೋವಾಬು ಸೇಯಿರು ಅಂದುಕೊಂಡದರಿಂದ ಇಗೋ ದೇಶಭೂಷಣಗಳಾದ ಮೋವಾಬಿನ ಗಡಿಯ ಪಟ್ಟಣಗಳು ಅಂದರೆ ಬೇಚ್, ಬೇತೇಶುಮಿತ್, ಬಾಳ್ಮೆಯೋನ್, ಕಿರಿಯಾತಯಿಮ್ ಎಂಬ ಪಟ್ಟಣಗಳು ಇರುವ ಕಡೆಯಲ್ಲಿ ನಾನು ಮೋವಾಬಿನ ಮೇರೆಯನ್ನು ಒಡೆದು ಬಿಟ್ಟು ಆ ಸೀಮೆಯನ್ನಲ್ಲದೆ ಅಮ್ಮೋನನ್ನು ಮೂಡಣವರಿಗೆ ಬಾಧ್ಯವಾಗಿ ಕೊಟ್ಟು ಅಮ್ಮೋನ್ಯರು ಜನಾಂಗಗಳೊಳಗೆ ನಿರ್ನಾಮವಾಗಬೇಕೆಂಬ ನನ್ನ ಸಂಕಲ್ಪವನ್ನು ನೆರವೇರಿಸುವೆನು. ಮೋವಾಬ್ಯರಿಗೂ ದಂಡನೆಗಳನ್ನು ವಿಧಿಸಿ ತೀರಿಸುವೆನು. ಆಗ ನಾನೇ ಯಹೋವನು ಎಂದು ಅವರಿಗೆ ಗೊತ್ತಾಗುವುದು. ಕರ್ತನಾದ ಯಹೋವನು ಇಂತೆನ್ನುತ್ತಾನೆ, ಯಹೂದ ವಂಶಕ್ಕೆ ಪ್ರತೀಕಾರ ಮಾಡಿದೆ, ಮುಯಿಗೆ ಮುಯಿ ತೀರಿಸಿ ಮಹಾಪರಾಧವನ್ನು ನಡೆಸಿದೆ. ಹೀಗಿರಲು
ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಏದೋಮಿನ ಮೇಲೆ ಕೈಯೆತ್ತಿ ಅದರೊಳಗಿಂದ ಜನರನ್ನು ಪಶುಗಳನ್ನು ನಿರ್ಮೂಲಪಡಿಸಿ ತೇಮಾನಿನಿಂದ ದೆದಾನಿನವರೆಗೂ ಅದನ್ನು ಹಾಳು ಮಾಡಿ ಪ್ರಜೆಗಳನ್ನು ಖಡ್ಗಕ್ಕೆ ಸಿಕ್ಕಿಸುವೆನು. ನಾನು ಏದೋಮಿಗೆ ನನ್ನ ಜನರಾದ ಇಸ್ರೇಲರ ಕೈಯಿಂದ ಮುಯ್ಯಿ ತೀರಿಸುವೆನು. ಅವರು ನನ್ನ ಕೋಪರೋಷಗಳಿಗೆ ತಕ್ಕ ಹಾಗೆ ಅದಕ್ಕೆ ಮಾಡುವರು. ನನ್ನ ಪ್ರತಿಕಾರವು ಏದೋಮಿನ ಅನುಭವಕ್ಕೆ ಬರುವುದು. ಇದು ಕರ್ತನಾದ ಯೆಹೋವನ ನುಡಿ. ಕರ್ತನಾದ ಯೆಹೋವನು ನಿಂತೆನ್ನುತ್ತಾನೆ, ಫಿಲಿಷ್ಟಿಯರು ಯೆಹೂದಕ್ಕೆ ಪ್ರತೀಕಾರ ಮಾಡಿದ್ದಾರೆ, ಹೌದು, ಮುಯ್ಯಿಗೆ ಮುಯ್ಯಿ ತೀರಿಸುತ್ತಾ ಅದನ್ನು ಮನಪೂರ್ವಕವಾಗಿ ತಿರಸ್ಕರಿಸಿ ದೀರ್ಘದ್ವೇಷದಿಂದ ಹಾಳು ಮಾಡಿದ್ದಾರೆ. ಈಗಿರಲು ಕರ್ತನಾದ ಯೆಹೋವನು ನಿಂತೆನ್ನುತ್ತಾನೆ, ಈಗ ನಾನು ಫಿಲಿಷ್ಟಿಯರ ಮೇಲೆ ಕೈಯೆತ್ತುವೆನು, ಕೆರೇತಿಯರನ್ನು ಕತ್ತರಿಸಿಬಿಟ್ಟು ಸಮುದ್ರ ತೀರದಲ್ಲಿನ ಜನಶೇಷವನ್ನು ನಿಶೇಷ ಮಾಡುವೆನು. ಅವರೆಲ್ಲರನ್ನು ಬಲವಾಗಿ ಖಂಡಿಸಿ ಮುಯ್ಯಿಗೆ ಮುಯ್ಯಿ ತೀರಿಸುವೆನು. ಹೀಗೆ ಪ್ರತೀಕಾರ ಮಾಡಲು ನಾನೇ ಯೆಹೋವನು ಎಂದು ಅವರಿಗೆ ಗೊತ್ತಾಗುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಒಂದು ದೇವರು ಕೊಟ್ಟಿರುವಂತಹ ಒಂದು ಸಮಯದಲ್ಲಿ ದೇವರು ತನ್ನ ವಾಕ್ಯವನ್ನು ಓದಿಕೊಳ್ಳುವಂತೆ ಅವಕಾಶವನ್ನು ಕೊಟ್ಟಿದ್ದಾರೆ. ವಾಕ್ಯವನ್ನು ಓದಿದ್ದೇವೆ, ಅದನ್ನು ತಿಳ್ಕೊಂಡಿದ್ದೇವೆ, ಅದನ್ನು ಮುಂದಿನ ದಿನಮಾನಗಳಲ್ಲಿ ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸಲಿಕ್ಕಾಗಿಯೂ ಅದರಲ್ಲಿರುವಂತಹ ರಹಸ್ಯಗಳನ್ನು ಸತ್ಯಗಳನ್ನು ತಿಳ್ಕೊಳ್ಳುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಒಂದು ಕೂಟವನ್ನು ಮುಗಿಸುವ ಹಾಗೆ ನಮ್ಮ ಮಧ್ಯದಲ್ಲಿರುವಂತಹ ಹಿರಿಯ ಸಹೋದರಿ ಅಂತ